ಉಚಿತ ಬಸ್ ಪಾಸ್ ವಿತರಣೆಗೆ ಬಿಜೆಪಿ ಆಗ್ರಹಿಸಿದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರುತ್ತಿದೆ. ಶಾಲಾ ಮಕ್ಕಳಿಗೂ ಉಚಿತ ಬಸ್ ಪಾಸ್ ವಿತರಣೆಗೆ ಬಿಜೆಪಿ ಆಗ್ರಹಿಸಿದೆ. ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯರು ಸುದ್ದಿಗೋಷ್ಠಿಯನ್ನ ನಡೆಸಿ ಹೇಳಿಕೆಯನ್ನ ನೀಡಿದ್ದಾರೆ. ಪರಿಷತ್ ಸದಸ್ಯರಾದ ರವಿಕುಮಾರ್, ನಾರಾಯಣಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಏನಂದ್ರೆ ಖಾಸಗಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳಲ್ಲೂ ಕೂಡ ಕೆಲವರು ಬಡವರಿದ್ದಾರೆ. ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಇಲ್ಲ, ಹೀಗಾಗಿ ಕೆಲವರು ಖಾಸಗಿ ಶಾಲಾ ಕಾಲೇಜುಗಳಿಗೆ ಸೇರಿದ್ದಾರೆ. ಕೇವಲ ಸರ್ಕಾರಿ ಶಾಲಾ ಮಕ್ಕಳಿಗೆ ಮಾತ್ರ ಉಚಿತ ಬಸ್ ಪಾಸ್ ನಿರ್ಧಾರ ಸರಿಯಲ್ಲ. ಉಚಿತ ಬಸ್ ಪಾಸ್ ಇಲ್ಲದೆ ರಾಜ್ಯದಲ್ಲಿ ಶೇಕಡ 12% ಹಾಜರಾತಿ ಕಡಿಮೆಯಾಗಿದೆ ಅಂತ ಹೇಳಿದರು. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್. ಪವನ್, ಎಕ್ಸಾಕ್ಟ್ಲಿ ಅವ್ರು ಹೇಳಿದ್ರಲ್ಲಿ ಒಂದು ಪಾಯಿಂಟ್ ಓಕೆ, ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ ಅಲ್ಲ, ಖಾಸಗಿ ಶಾಲೆಯಲ್ಲೂ ಕೆಲವರು ಬಡವರು ಇರ್ತಾರೆ, ಅವ್ರಿಗೂ ಕೂಡ ಪಾಸನ ವಿತರಣೆ ಮಾಡಬೇಕು ಅಂತ. ಮುಂದೆ ಸರ್ಕಾರದ ನಡೆ ಏನಾಗಿರುತ್ತೆ ಈ ವಿಚಾರವಾಗಿ? ಎಸ್, ಇದ್ರ ಬಗ್ಗೆ ಒಂದು ಒಳ್ಳೆ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಕುಮಾರಸ್ವಾಮಿ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತ ಬಸ್ ಪಾಸ್ ಅನ್ನುವಂತ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮತ್ತೆ ಬಿಜೆಪಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ದಿವ್ಯ. ಯಾಕಂದ್ರೆ ಖಾಸಗಿ ಕಾಲೇಜುಗಳಲ್ಲೂ ಕೂಡ ಈಗ ನಾವು ಗಮನಿಸಬಹುದು, ಬಡ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜು ಮತ್ತೆ ಖಾಸಗಿ ಕಾಲೇಜುಗಳಲ್ಲೂ ಕೂಡ ವಿದ್ಯಾಭ್ಯಾಸ ಮಾಡ್ತಿರ್ತಾರೆ. ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಗುಣಮಟ್ಟ ಸರಿ ಇರೋದಿಲ್ಲ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅವ್ರು ಖಾಸಗಿ ಕಾಲೇಜು ಕೂಡ ಹೋಗ್ತಿರ್ತಾರೆ. ಹೀಗಾಗಿ ಎಲ್ರಿಗೂ ಕೂಡ ಉಚಿತ ಬಸ್ ಪಾಸ್ ಅನ್ನುವಂತ ನಿರ್ಧಾರವೂ ಕೂಡ ಇಲ್ಲಿ ಬಹಳ ಸಮಂಜಸ ಅನ್ಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರುವಂತ ಒಂದು ಅಗತ್ಯತೆ ಇದೆ. ಇವತ್ತು ಪ್ರಮುಖವಾಗಿ ಬಿಜೆಪಿ ಪ್ರೆಸ್ ಮೀಟ್ ನಲ್ಲಿ ಕೂಡ MLC ರವಿಕುಮಾರ್ ಅವರು ಪ್ರಮುಖವಾದಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. KSRTC ಕೂಡ 25% ಹಣವನ್ನ ನೀಡಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ. ಶಿಕ್ಷಣ ಇಲಾಖೆ ಕೂಡ 25% ಹಣ ನೀಡಲಿಕ್ಕೆ ಒಪ್ಪಿಗೆ ಕೊಟ್ಟಿದೆ. ಅಂತದ 50% ಸರ್ಕಾರದ ಖಜಾನೆಯಿಂದ ಬರೆಸಿ ಒಟ್ಟು ಉಚಿತ ಬಸ್ ಪಾಸ್ ಕೊಡ್ಲಿಕ್ಕೆ ಯಾವ ಅಡ್ಡಿ ಇದೆ ಅನ್ನುವಂತ ಒಂದು ಪ್ರಶ್ನೆಯನ್ನ ಬಿಜೆಪಿ ಅವರು ಈಗ ಮುಂದೆ ಇಟ್ಟಿದ್ದಾರೆ. ಇದ್ರ ಒಟ್ಟಾರೆ ಖರ್ಚು 300 ಕೋಟಿ ರೂಪಾಯಿ. ಸೊ 300 ಕೋಟಿ ರೂಪಾಯಿ ಹಣ ನೀಡಲಿಕ್ಕೆ ಯಾವ ತೊಂದರೆ ಇದೆ? ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಎಲ್ಲಾ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಪ್ರಶ್ನೆಯನ್ನು ಕೂಡ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಸದ್ಯ ಕುತೂಹಲ ಕೆರಳಿಸಿದೆ. ಆದ್ರೆ ಸರ್ಕಾರದಿಂದ ಅಧಿಕೃತ ಆದೇಶ ಆಗಿಲ್ಲ ಇನ್ನು. ಸರ್ಕಾರಿ ಕಾಲೇಜುಗಳಲ್ಲಿ ಕಲಿತಾ ಇರುವಂತ ವಿದ್ಯಾರ್ಥಿಗಳಿಗೆ ಮಾತ್ರ ಬಸ್ ಪಾಸ್ ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿಲ್ಲ. ಸೊ ಈಗ ಅದನ್ನ ಏನ್ ಚೇಂಜ್ ಮಾಡ್ತಾರಾ ಅಥವಾ ಹಾಗೆ ಯಥಾವತ್ತಾಗಿ ಆದೇಶ ಪ್ರಕಟ ಮಾಡ್ತಾರಾ ಅನ್ನೋದನ್ನ ಕೂಡ ಕುತೂಹಲ ಇದೆ ದಿವ್ಯ. ಓಕೆ, ಧನ್ಯವಾದಗಳು ಪವನ್ ತಮ್ಮ ಮಾಹಿತಿಗಾಗಿ. T5 News ಮುಂದುವರಿಯಲಿದೆ. ಒಂದು